ಅಂಡ್ ನನಗೆ ನಿನ್ನೆ ಬೆಳಗ್ಗೆ, ನನ್ನ ಹೆಸರು ಹೇಳಕ್ ಇಷ್ಟಪಡಲ್ಲ, ಒಬ್ರು ಖ್ಯಾತ ಹೀರೋಯಿನ್ ಫೋನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ, ನನಗೂ ಇರಿಟೇಟ್ ಮಾಡಿದ್ದಾನೆ, ಇನ್ನೊಂದಷ್ಟು ದೊಡ್ಡ ದೊಡ್ಡ ಹೆಸರುಗಳು ಹೇಳಿದ್ರು, ಅವರೆಲ್ಲರಿಗೂ ಈತ ಇರಿಟೇಟ್ ಮಾಡಿದ್ದಾನೆ, ನಾವೆಲ್ಲ ಬೈದು ಸುಮ್ಮನಾಗಿದ್ವಿ, ಆದ್ರೆ ನೀವಿವತ್ತು ಅವನ ಅಸಲಿ ಮುಖವನ್ನ ಜನರಿಗೆ ತೋರಿಸಿದಿರಾ ಅಂತೇಳಿ ಹೇಳಿದ್ರು. ಹೆಸರು ಹೇಳಿದ್ರೆ ಸುಮ್ಮನೆ ಮತ್ತೆ ಎಲ್ಲರೂ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಹೆಸರು ಹೇಳ್ತಾ ಇಲ್ಲ, ಇದು ನಿಜ. ನನಗೊಬ್ರು ಹೀರೋಯಿನ್ ಫೋನ್ ಮಾಡಿ ನಿನ್ನೆ ಬೆಳಗ್ಗೆ ಮಾತಾಡಿ, ಸಾಕಷ್ಟು ಜನ ಫೋನ್ ಮಾಡಿದ್ರು, ಇವರು ಅವರು ಸುಶಾಂತ್ ಅನ್ನೋರು ಇರಿಟೇಟ್ ಮಾಡಿರೋದು ಒಬ್ಬರಿಬ್ಬರಿಗಲ್ಲ, ನೀ ಎಷ್ಟೋ ಜನ ಈ ಡಿಜಿಟಲ್ ಮೀಡಿಯಾ ಅದರಲ್ಲಿ ಕೆಲಸ ಮಾಡ್ತಿರೋರು ಕೂಡ ನನಗೆ ಮೆಸೇಜ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ರಿ ಅಂದರೆ, ಅವ್ರ ಜೊತೆನಲ್ಲಿ ಕೆಲಸ ಮಾಡೋರಿಗೆ ಅವರಷ್ಟು ಇರಿಟೇಟ್ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಹಾಂ ನೋಡಿ, ಓಕೆ ಮಧ್ಯದಲ್ಲಿ ಬಾ. ನಿನ್ನೆ ನಮ್ಮ ಈ ಇನ್ಸಿಡೆಂಟ್ ನಡೆಯೋಕ್ಕೂ ಮುಂಚೆ ಪ್ರೆಸ್ ಮೀಟ್ ಶುರು ಆದ್ಮೇಲೆ ಆ ವ್ಯಕ್ತಿ ನಾನು ಅದೇ ಅವ್ರ ಮುಖ ನೋಡಿ ನಾನು ಅವತ್ತೆ ಫಸ್ಟು, ನಾನು ಒಬ್ಬ ಡೈರೆಕ್ಟ್ರು, ನಾನು ನೆಲದ ಮೇಲೆ ಕೂತಿದ್ದೀನಿ, ಇನ್ನೊಬ್ರು ಯೂಟ್ಯೂಬರು ಇನ್ನೊಬ್ಬರಿಗೆ ಸೀಟ್ನ ರಿಸರ್ವ್ ಮಾಡ್ಕೊಂಡಿದ್ರು, ನಾನು ಕೂರ್ಬೋದಿತ್ತಲ್ಲಿ, ಇಲ್ಲ ಯಾರೋ ಒಬ್ರು ಅವ್ರಿಗೋಸ್ಕರ ನಾವು ಮಾಡ್ತಿರೋದು, ನಾವು ಎಲ್ಲಿ ಕೂತ್ರು ನಮ್ಗೆ ಇರೋ ಬೆಲೆ ಅಲ್ಲೇ ಇರುತ್ತೆ. ಅವನು ಆ ಜಾಗದಲ್ಲಿ ಕೂರೋಕೆ ಹೋದ, ಅವ್ರು ಬಿಡಲಿಲ್ಲ. ಅವಾಗ ನಿನ್ಗೆ ಶರ್ಟ್ ಎಲ್ಲ ಇಲ್ಲಿ ಹಿಂದೆ ಕಾಲು ಟಚ್ ಮಾಡ್ತಾ ಇದ್ದ, ನಾನು ಹೇಳ್ಕೊಳ್ದೆ ಯಾಕಪ್ಪ ಇಲ್ಲಿ ಕಾಲು ತುಳಿತಿದೆ, ಮೇಲೆ ಹೋಗೋ ಜಾಗ ಇದೆ ಅಂತೇಳಿ. ಅವಾಗಲೇ ಫಸ್ಟ್ ಅವ್ರ ಮುಖ ನೋಡಿತ್ತು. ಅದಾದ್ಮೇಲೆ ಇವರು ಇಂಟರ್ವ್ಯೂ ಮಾಡಿ ಕೆಳಗಡೆ ಬಂದು ಅವ್ರು ಯಾವ ಇದಕ್ಕೆ ಸೇರ್ತಾರೆ, ಯಾರು ಕರೆದಿದ್ದವ್ರನ್ನ ಈ ಥರ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ಮೇಲೆ ಅವ್ರನ್ನ ಕರ್ಕೊಂಬಂದು ನಿಮ್ಮ ಮನೆ ಹೆಣ್ಮಕ್ಳಿಗೂ ಇದೇ ಥರ ಕೇಳ್ತೀಯನಪ್ಪ ಅಂತ ನಾವು ಕೇಳಿದ್ದು. ಹೌದು, ಮೆಕ್ಯಾನಿಕಲ್ ಇಂಜಿನಿಯರ್ ಅಂತವ್ರು. ನನಗೆ ನಾವು ಅದೇ ನಾವು ಮಾಡಿದ ದೊಡ್ಡ ತಪ್ಪು. ಏನಾಗುತ್ತೆ, ಅವರು ಒಂದು ಇವರು ನಮಗೂ ಸರ್ ಏನ್ ಗೊತ್ತಾ, ಇದು ನಾರ್ಮಲ್ ವಿಷಯ ಅನ್ಕೊಂಡು ನಾನು ಅವನು ಎಲ್ರಿಗೂ ಇದೇ ರೀತಿಯಾಗಿ ಇರಿಟೇಟ್ ಮಾಡಿದಾನೆ ಅಂತ ಗೊತ್ತಿಲ್ಲ.